Hello friends, welcome back to my channel. Friends, I have a new kuchu design. It is very easy to use normal needle. So, let's see how to do it. Let's start the beads. ಇಲ್ಲಿ 3 ಸ್ಟ್ಯಾಂಡ್ಸ್ ಹಾಕಿ ಡಬಲ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾವು ನಾಟ್ ಹಾಕುವಾಗ ಅದು 12 ಸ್ಟ್ಯಾಂಡ್ಸ್ ಆಗುತ್ತೆ ಮತ್ತೆ ಡಬಲ್ ಆಗುತ್ತೆ ಇಲ್ಲಿ ನಾನು ಥ್ರೆಡ್ಸ್ ಹಾಕೊಳ್ಳುವಾಗ ಒನ್ ಸೈಡ್ 1/2 ಇಂಚ್ ಡಿಸ್ಟೆನ್ಸ್ ಬಿಟ್ಟಿದ್ದೀನಿ ಒನ್ ಸೈಡ್ 1/2 ಇಂಚ್ ಕಿನ್ನ ಕಡಿಮೆ ಡಿಸ್ಟೆನ್ಸ್ ಬಿಟ್ಟಿದ್ದೀನಿ ಒಂದ ಸಲ 1/2 ಇಂಚ್ ಒಂದ ಸಲ 1/2 ಇಂಚ್ ಕಿನ್ನ ಕಡಿಮೆ ಯಾಕೆ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ನಾವು ಥ್ರೆಡ್ ನ ಹಾಕೊಂಡು ತುಂಬಾ ಲಾಂಗ್ ಬಿಟ್ಟು ಕಟ್ ಮಾಡೋದೇನ್ ಬೇಡ ಇಲ್ಲಿ ಎರಡು ಸ್ಟೆಪ್ ನಾಟ್ ಹಾಕೋದಷ್ಟೇ ಆಗುತ್ತೆ ಸೋ ತುಂಬಾ ಲಾಂಗ್ ಏನು ಬೇಡ ನಿಮಗೆ ಕಾಣಿಸ್ತಿದೆ ಅಲ್ಲ ನಾನು ಎಷ್ಟು ಲೆಂತ್ ಬಿಟ್ಟಿದ್ದೀನಿ ಥ್ರೆಡ್ಸ್ ಅಂತ ಅಷ್ಟು ಬಿಟ್ರೆ ಸಾಕು ಈ ರೀತಿ ಹಾಕಿ ನಾಟ್ ಹಾಕೋಬೇಕು ಇನ್ನೊಂದ ಸಲ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾಟ್ ಹಾಕಬೇಕು ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ತುಂಬಾ ಈಜಿ ಇದೆ ತುಂಬಾ ಕನ್ಫ್ಯೂಷನ್ ಆಗೋ ತರ ಏನಿಲ್ಲ ಈ ರೀತಿ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಇಲ್ಲಿ ಯಾವ ರೀತಿ ನಾಟ್ ಹಾಕಬೇಕಂತ ತೋರಿಸ್ತಾ ಇದೀನಿ ತುಂಬಾ ಈಜಿ ಆಗಿದೆ ಈ ರೀತಿ ಈ ನಾಟ್ ಏನಿದೆ ಅದನ್ನ ಕೈ ಬಿಡಬೇಡಿ ಯಾಕಂದ್ರೆ ನಾನು ಯಾವ ಪಾಯಿಂಟಿಗೆ ನಾಟ್ ಬಿಡಬೇಕೋ ಅಲ್ಲಿವರೆಗೂ ನಾವು ಥ್ರೆಡ್ ನ ಎಳ್ಕೊಂಡ್ರೆ ಕರೆಕ್ಟ್ ಆಗಿ ನಾಟ್ ಅಲ್ಲಿಗೆ ಬರುತ್ತೆ ಕೈ ಬಿಟ್ಬಿಟ್ರೆ ಮಿಡ್ಲಲ್ಲಿ ಎಲ್ಲರೂ ನಾಟ್ ಬಿದ್ದುಬಿಡತ್ತೆ ಸೊ ನಾವು ಕೈ ಬಿಡದೇನೆ ದಾರನ ಎಳ್ಕೊಂಡ್ರೆ ನೀಟಾಗಿ ನಮಗೆ ಯಾವ ಪಾಯಿಂಟ್ಗೆ ಬೇಕೋ ಆ ಪಾಯಿಂಟ್ಗೆ ನಾಟ್ ಇರುತ್ತೆ ನಾನು ಇನ್ನೊಂದ್ಸಲ ತೋರಿಸ್ತೀನಿ ಯಾವ ರೀತಿ ನಾಟ್ ಹಾಕ್ಬೇಕಂತ ಫಸ್ಟ್ ಸ್ಟೆಪ್ ಈ ರೀತಿ ಪೂರ್ತಿ ಸ್ಯಾರಿ ನಾವು ಥ್ರೆಡ್ಸ್ ನ ಹಾಕೋಬೇಕು ಥ್ರೆಡ್ಸ್ ಎಲ್ಲ ಹಾಕಿ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ಈ ತರ ವೀಟ್ ಬೀಡ್ಸ್ ತಗೊಂಡಿದ್ದೀನಿ ಇದನ್ನ ಹಾಕೊಳ್ತೀನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೀಡ್ಸ್ನ ಹಾಕ್ಬೇಕಂತ ಈ ರೀತಿ ನಾರ್ಮಲ್ ನೀಡಗೆ ನಾನು ಕಾಟನ್ ಥ್ರೆಡ್ನ ಹಾಕಿ ಈ ರೀತಿ ನಾಟ್ ಹಾಕೊಂಡಿದ್ದೀನಿ ನಿಮಗೆ ಕಾಣಿಸ್ತಿದೆ ಅಲ್ಲ ಇದೇ ಥರ ಈ ರೀತಿ ನಾಟ್ ಹಾಕಿ ಅದರೊಳಗಡೆ ಥ್ರೆಡ್ನ ತಗೊಂಡು ನಾನು ಯಾವ ಬೀಡ್ಸ್ನ ತಗೊಂಡಿದ್ದೀನಲ್ಲ ಆ ಬೀಡ್ಸ್ನ ನೀಡಲ್ ಒಳಗಡೆ ಹಾಕಿ ಥ್ರೆಡ್ ಒಳಗಡೆ ಸೇರಿಸ್ಕೊತೀನಿ ಇನ್ನು ಇದು ಈಸಿ ಮೆಥಡ್
ನಾವು ಡೈರೆಕ್ಟಾಗೂ ಹಾಕೋಬೋದು, ಬಟ್ ಅದು ತುಂಬ ಟೈಮ್ ತಗೊಳುತ್ತೆ. ಸೊ ಬೇಗ ಆಗಬೇಕು ಅಂದರೆ ಈ ಟ್ರಿಕ್ನ ಯೂಸ್ ಮಾಡಬೇಕು. ನಾನಿಲ್ಲಿ ಹಾಫ್ ಇಂಚ್ ಡಿಸ್ಟೆನ್ಸ್ ಬಿಟ್ಟಿದ್ದೀನಲ್ಲ, ಆ ಎರಡು ದಾರಕ್ಕೆ ನನಗೀಗ ಈ ರೀತಿ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಬೀಡ್ಸ್ನ ಹಾಕ್ಕೊಂಡಾದಮೇಲೆ ಎರಡನ್ನು ಸೇರಿಸಿ ಈ ರೀತಿ ನಾಟ್ ಹಾಕಬೇಕು. ನಾನು ನೆಕ್ಸ್ಟ್ ನಿಮಗೆ ಫಸ್ಟ್ ಹೇಗೆ ತೋರಿಸಿದ್ನಲ್ಲ ನಾಟ್ ಹಾಕೋದು, ಅದೇ ಥರ ಇಲ್ಲೂ ಕೂಡ ನಾಟ್ ಹಾಕೋಬೇಕು. ಈ ರೀತಿ ಎರಡು ಥ್ರೆಡ್ಸ್ಗೆ ಬೀಡ್ನ ಹಾಕಿ ನಾಟ್ ಹಾಕೋಬೇಕು ಈ ಥರ. ನಾನು ಸ್ಟಾರ್ಟಿಂಗೆ ಹೇಳಿದ್ದೆ ಫ್ರೆಂಡ್ಸ್ ನಿಮಗೆ, ಒಂದ್ಸಲ ನಾನು ಹಾಫ್ ಇಂಚ್ ಬಿಡ್ತೀನಿ, ಮತ್ತೆ ನೆಕ್ಸ್ಟ್ ನಾನು ಹಾಫ್ ಇಂಚ್ಗಿನ ಕಡಿಮೆ ಡಿಸ್ಟೆನ್ಸ್ ಬಿಡ್ತೀನಿ ಅಂತ ಹೇಳಿ. ಸೊ ಅದ ನಾನೇನು ಬೀಡ್ಸ್ ಹಾಕಿದ್ದೀನಿ, ಆ ಬೀಡ್ಸ್ ಹಾಕಿರೋ ಮಧ್ಯದಲ್ಲಿ ಹಾಫ್ ಇಂಚ್ ಡಿಸ್ಟೆನ್ಸ್ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಪು ಬೀಡ್ಸ್ ಹಾಕೋಕ್ಕಿಂತ ಮುಂಚೆ ಹಾಫ್ ಇಂಚ್ಗಿಂತ ಕಡಿಮೆ ಡಿಸ್ಟೆನ್ಸ್ ಬರುತ್ತೆ. ಸೊ ಈ ಕಾರಣಕ್ಕೆ ನಾನು ಹಾಫ್ ಇಂಚ್ ಒಂದ್ಸಲ ಮತ್ತು ನೆಕ್ಸ್ಟು ಹಾಫ್ ಇಂಚ್ಗಿಂತ ಕಡಿಮೆ ಡಿಸ್ಟೆನ್ಸ್ನ ಬಿಟ್ಟು ಥ್ರೆಡ್ಸ್ನ ಹಾಕ್ಕೊಂಡಿರೋದು. ಈ ರೀತಿ ನಾನು ಥ್ರೆಡ್ಗೆ ಬೀಡ್ ಹಾಕಿದಾಗ ಅಲ್ಲಿ ಮತ್ತೆ ನಾಟ್ ಹಾಕಬೇಕಂತ ಇಲ್ಲ, ಸಿಂಗಲ್ಗೆ ಅದು ಬೀಡ್ ಏನು ಬಿದ್ದೋಗಲ್ಲ, ಯಾಕಂದರೆ 12 ಸ್ಟ್ಯಾಂಡ್ಸ್ ಇರುತ್ತಲ್ವ. ಸೊ ಈಸಿಯಾಗಿ ಬಿದ್ದೋಗಲ್ಲ, ಮತ್ತೆ ನಾಟ್ ಹಾಕಿ ಹಾಕೋದ್ರಿಂದ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನೀವು ಬೀಡ್ ಹಾಕಿ ಬಿಟ್ಟರೆ ಸಾಕು, ಎರಡು ಸೇರಿನೇ ಒಂದೇ ಸಲ ನಾಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಈಗ ಕಂಪ್ಲೀಟಾಗಿ ಬೀಡ್ಸ್ನ ಕೂಡ ಹಾಕ್ಕೊಂಡಾಗಿದೆ. ಈ ಡಿಸೈನ್ಗೆ ನಾನು ವೀಟ್ ಶೇಪಲ್ಲಿರೋ ಬೀಡ್ಸ್ ತೊಗೊಂಡಿದ್ದೀನಿ. ಈ ಶೇಪಲ್ಲಿರೋ ಬೀಡ್ಸೇ ಈ ಡಿಸೈನ್ಗೆ ಚೆನ್ನಾಗಿ ಕಾಣಿಸೋದು. ನೆಕ್ಸ್ಟ್ ನಾನು ಈ ಎರಡು ಬೀಡ್ಸ್ನ ಸೇರಿ ಏನು ನಾಟ್ ಹಾಕ್ಕೊಂಡಿದ್ದೀನಿ, ಆ ಮಿಡ್ಲಲ್ಲಿ ನಾನು ಕುಚ್ಚನ್ನ ಕಟ್ಕೋತೀನಿ. ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ 120 ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ನೆಕ್ಸ್ಟ್ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನಾನು ಸ್ಯಾರಿಲಿ ಏನು ಕಲರ್ಸ್ ಇದೆ ಅದೇ ಕಲರ್ಸಲ್ಲೇ ಕುಚ್ಚನ್ನ ಕಟ್ಟಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಬರ್ತೀನಿ ಇನ್ನೊಂದು ಡಿಸೈನ್ ಜೊತೆಗೆ. ಥ್ಯಾಂಕ್ ಯು.